ಸ್ಟೂಡೆಂಟ್ಸ್ ಈಗ ಹೇಳ್ತಕ್ಕಂತ ಕ್ವಶನ್ ಎಕ್ಸಾಮಿನೇಷನ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಕ್ವಶನ್ ಓದ್ಬಿಡ್ತೀನಿ ನೋಡಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಎಸ್ ಎನ್ ಕಂಪನಿ ಫಾರ್ ದ ಮಂತ್ ಆಫ್ ಜುಲೈ 2017 ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಆಫ್ ಎ ಫ್ರಮ್ ಎ ಸಪ್ಲೈಯರ್ ಇನ್ ಮೈಸೂರ್ ರುಪೀಸ್ 50,000 ಅಟ್ 5% ಜಿಎಸ್ಟಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ B from Kerala rupees 2,50,000 at 12% GST. Sale of goods SN company for the month of July 2017 are as follows. Sales rupees 1,50,000 within the state at 18% GST. Sales of rupees 1,50,000 within the state of 12% GST. Okay, now compute eligible input tax credit at GST payable for the month of July 2017. Okay, na? Andre, illi very simple. Nilge, yaradu taladu tax heliputtini. Ondu output mathe input. Sir, input andre now purchase maadbekadre yen GST kottirthivi adanna input tax anta helthivi. Sale maadbekadre yen GST payment maadirthivi adanna yen anta helthivi. ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಔಟ್ಪುಟ್ ಜಿ ಎಸ್ ಟಿ ಅಂತ ಕರಿತೀವಿ ಈಗ ನೀವು ಸೇಲ್ ಮಾಡಬೇಕಾದ್ರೆ ಎಷ್ಟು ಜಿ ಎಸ್ ಟಿ ಕಟ್ಟುತ್ತೀರಾ ಆ ಅಮೌಂಟ್ ಅಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕಾದ್ರೆ ಮೆಟೀರಿಯಲ್ ಮೇಲೆ ಪರ್ಚೇಸ್ ಮಾಡಿದಾಗ ಎಷ್ಟು ಜಿ ಎಸ್ ಟಿ ಕಟ್ಟಿರ್ತಾರೆ ಅದನ್ನ ಏನ್ ಮಾಡ್ತೀವಿ ಮೈನಸ್ ಮಾಡ್ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಸಪೋಸ್ ಸೇಲ್ ಮಾಡಿರೋದಾಗ 10,000 ಜಿ ಎಸ್ ಟಿ ಕಟ್ಟಿರ್ತೀಯಾ ಪರ್ಚೇಸ್ ಮಾಡಬೇಕಾದ್ರೆ 7,000 ರೂಪಾಯಿ ಜಿ ಎಸ್ ಟಿ ಪೇಮೆಂಟ್ ಮಾಡ್ತೀಯಾ ಹಾಗಾದ್ರೆ ಇನ್ನು ನೆಟ್ ಅಮೌಂಟ್ ಎಷ್ಟು ಕಟ್ಟಬೇಕಾಗುತ್ತೆ ನಾವು 3,000 ಮಾತ್ರ ಕಟ್ಟಬೇಕಾಗುತ್ತೆ ಸೇಮ್ ಅದೇ ಅರ್ಥ ಆಗ್ತಿದ್ಯಾ ವೆರಿ ಸಿಂಪಲ್ ಕ್ವಶನ್ ಬಟ್ ಒಂದೇ ಒಂದು ಕಾನ್ಸೆಪ್ಟ್ ಇದೆ ಅದೊಂದು ಹೇಳ್ಬಿಟ್ಟು ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಔಟ್ಪುಟ್ ಟ್ಯಾಕ್ಸ್ ಇಂದ ಮಾಡೋಣ ಯಾವ್ದಿಂದ ಮಾಡೋಣ ಔಟ್ಪುಟ್ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು ಸೇಲ್ಸ್ ಮಾಡೋದು ಕರೆಕ್ಟಾ ಎರಡೂ ಸೇಲ್ ಮಾಡಿದಾನೆ ಎರಡೂ ವಿತ್ ಇನ್ ದ ಸ್ಟೇಟ್ ಮಾಡಿದಾನೆ ಕರೆಕ್ಟ್ ಇಲ್ಲೋ ಸೊ ಹಾಗಾದ್ರೆ ಸೇಲ್ within the state 1,50,000 into 18% into 1/2 ಎಷ್ಟೆಷ್ಟು ಬರುತ್ತೆ ಹೇಳಿ ಎಷ್ಟೆಷ್ಟು ಬರುತ್ತೆ 13,500 ನಾನು 1,000 ಸರಿ ಹೇಳಿದ್ದೀನಿ ಆ ಕ್ಯಾಲ್ಕುಲೇಟರ್ ಬಿಸಾಕೊಂಡು ಕೇಳೋದೇ ಇಲ್ಲ ನೆಕ್ಸ್ಟ್ ಸೇಲ್ಸ್ ವಿತ್ ಇನ್ ದ ಸ್ಟೇಟ್ 1,50,000 ಬಟ್ ರೇಟ್ ಆಫ್ ಜಿ ಎಸ್ ಟಿ ಇಸ್ 12% ಇಯರ್ ಇಂಟು 1/2 ಎಷ್ಟು ರೂಪಾಯಿ ಬರುತ್ತೆ 9,000 ಹಾಗಾದ್ರೆ ಎರಡೇ ಇರೋದು ಸೇಲ್ಸ್ ಕರೆಕ್ಟಾ ಅಲ್ಲಿಗೆ ನಾವು ಸೇಲ್ ಮಾಡಬೇಕಾದ್ರೆ ಐ ಜಿ ಎಸ್ ಟಿ 1 ರೂಪಾಯಿ ಕಟ್ಟಿಲ್ಲ ಕರೆಕ್ಟಾ ಸೇಲ್ ಮಾಡಬೇಕಾದ್ರೆ ಎಸ್ ಜಿ ಎಸ್ ಟಿ 22,500 ರೂಪೀಸ್ ಕಟ್ಟಿದೀವಿ ಹಾಗೆ ಸೆಂಟ್ರಲ್ಗೆ ಸೇಮ್ ಅಮೌಂಟ್ ಇದೆ ಕರೆಕ್ಟ್ ಏನಪ್ಪಾ ಇದನ್ನ ನಾವು ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ ಈಗ ಇನ್ಪುಟ್ ಟ್ಯಾಕ್ಸ್ ಮಾಡ ಏನಿದು ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಅನ್ನ ಜಿ ಎಸ್ ಟಿ ಅನ್ನ ಆಲ್ರೆಡಿ ಕಟ್ಟಿದೀವಿ ಓಕೆನಾ ಇದು ಸೇಲ್ಸ್ ಮಾಡಬೇಕಾದ್ರೆ ದುಡ್ಡನ್ನ ಕಟ್ಟಬೇಕಾಗಿರೋದು ಪರ್ಚೇಸ್ ಮಾಡಬೇಕಾದ್ರೆ ಆಲ್ರೆಡಿ ಕಟ್ಬಿಟ್ಟಿರ್ತೀವಿ ಕರೆಕ್ಟಾ ಏನೇನ್ ಪರ್ಚೇಸ್ ಮಾಡಿದೀವಂತೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಎ ಫ್ರಮ್ ಸಪ್ಲೈಯರ್ ಇನ್ ಮೈಸೂರ್ ವಿತ್ ಇನ್ ದ ಸ್ಟೇಟ್ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಪರ್ಚೇಸಸ್ ವಿತ್ ಇನ್ ದ ಸ್ಟೇಟ್ ಟೋಟಲ್ ಎಷ್ಟು ಪರ್ಚೇಸ್ ಮಾಡಿದೀವಪ್ಪ 50,000 ಪರ್ಚೇಸ್ ಮಾಡಿದೀವಿ GST ರೇಟ್ 5% ಹಾಫ್ ಅಂತ ಹೇಳಿದ್ರೆ 1,250 ಬರ್ತಾರೆ ನೆಕ್ಸ್ಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಬಿ ಫ್ರಮ್ ಕೇರಳ 2,50,000 12% ಜಿಎಸ್ಟಿ ಬೇರೆ ಸ್ಟೇಟ್ ಅಲ್ಲಿ ಮಾಡ್ತಾರಂತಾನೆ ಹಾಗಾದ್ರೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನ್ ಕೊಟ್ಟಿಲ್ಲ ಸಿಜಿಎಸ್ಟಿ ಎಸ್ ಜಿ ಎಸ್ ಟಿ ಕಟ್ಟಿಲ್ಲ ಏನ್ ಕಟ್ಟಿದೀವಿ ಐ ಜಿ ಎಸ್ ಟಿ ಕಟ್ಟಿದೀವಿ ಪರ್ಚೇಸಸ್ ವಿತ್ ಅದರ್ ಸ್ಟೇಟ್ ಕರೆಕ್ಟಾ ಎಷ್ಟಪ್ಪ ಅದು ಅಮೌಂಟ್ 2,50,000 ಇಂಟು 12% ಎಷ್ಟಪ್ಪ ಬರುತ್ತೆ ಎಷ್ಟು ಬರುತ್ತೆ ಹೇಳಿ 30,000 ಬರುತ್ತೆ
ಕರೆಕ್ಟಾ? ಹಾಗಾದ್ರೆ ಅವನು ಇನ್ಪುಟ್ ಟ್ಯಾಕ್ಸ್ ಟೋಟಲ್ ಎಷ್ಟೆಷ್ಟು ಕಟ್ಟಿದನಪ್ಪ? 1250 ಅಂಡ್ 30,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಸರ್. ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು ಬರುತ್ತೆ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ನೋಡಿ ಇದನ್ನ ಎ ಅಂತ ಕರೆಯೋಣ, ಇದನ್ನ ಏನಂತ ಕರೆಯೋಣ? ಬಿ ಅಂತ ಕರೆಯೋಣ. ನೋಡಿ ಟೋಟಲ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ಇಷ್ಟು ಟ್ಯಾಕ್ಸ್ ಕಟ್ಟಿದೀವಿ. ಈ ಅಮೌಂಟ್ ಅನ್ನ ನಾವು ಸೇಲ್ ಮಾಡಬೇಕಾಗಿರೋ ಜಿ ಎಸ್ ಟಿ ನಲ್ಲಿ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 21,250. ಇದೆಷ್ಟು ಬರುತ್ತೆ? 21,250 ಬರುತ್ತೆ. ಇದು ಕ್ರೆಡಿಟ್ ಎಷ್ಟಿದೆ ಅಮೌಂಟ್? 30,000 ಇದೆ, ಮೈನಸ್ ವ್ಯಾಲ್ಯೂ ಇದೆ. ಕರೆಕ್ಟಾ? ಅಂದ್ರೆ ಇನ್ನು ಮಿಕ್ಕಿದೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಇವನಿಗೆ ಎಷ್ಟು ಕ್ರೆಡಿಟ್ ಸಿಕ್ಕಿದೆಯಪ್ಪ ಅಂದ್ರೆ, ಬರೀ 1,250 ರೂಪಾಯಿ ಕ್ರೆಡಿಟ್ ಸಿಕ್ಕಿದೆ. ಇವನ್ಗೆ ಸಿಕ್ಕಿದೆ 1,550. ಇವನ್ಗೆ ಸಿಗ್ತಾ ಇದೆ 30,000 ಸಿಗ್ತಾ ಇದೆ. ಎಷ್ಟು ಸಿಗ್ತಾ ಇದೆ? ಇಲ್ಲಿ ಸೇಲ್ ಮಾಡ್ಬೇಕಾದ್ರೆ ಏನು ಜಿ ಎಸ್ ಟಿ ಕಟ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಐ ಜಿ ಎಸ್ ಟಿ ನಲ್ಲಿ ಏನ್ ಅಮೌಂಟ್ ಇದೆಯಲ್ಲ 30,000, ಅದರಲ್ಲಿ ಫಸ್ಟ್ ಯಾರು ಇನ್ನ ಎಷ್ಟು ಕಟ್ಟಬೇಕು ಜಿ ಎಸ್ ಟಿ ಪೇಬಲ್? 21,250 ಕಟ್ಟಬೇಕು. ಕರೆಕ್ಟಾ? ಫುಲ್ 21,250 ಏನ್ ಮಾಡ್ಕೊಳ್ಳೋಣ? ಮೈನಸ್ ಮಾಡ್ಕೊಂಬೋಣ. ಅಲ್ವಿಗೆ ಹಿಡಿಗಿಟ್ಟು 30,000 21,250 ಫಸ್ಟ್ ಸಿ ಜಿ ಎಸ್ ಟಿ ನಲ್ಲಿ ಮೈನಸ್ ಮಾಡ್ಬೋಣ. ಆಗ ಇದೇನಾಯ್ತು? 0 ಆಯ್ತು. ಕರೆಕ್ಟಾ? ಈಗ 30,000 21,250 ಸಿ ಜಿ ಎಸ್ ಟಿ ಕೊಟ್ಬಿಡಿ. ಇನ್ನ ಎಷ್ಟು ಬೇಕು ಗೊತ್ತಪ್ಪ? ಅದನ್ನ ಯಾರು ಕೊಡೋಣ? ಎಸ್ ಜಿ ಎಸ್ ಟಿ ಕೊಡೋಣ. ಇದು ಪ್ಲಸ್ 30,000 ಆಯ್ತು, ಅಲ್ಲಿಗೆ ನಿಲ್ ಆಯ್ತು. ಇದು ನಿಲ್ ಆಯ್ತು. ಕರೆಕ್ಟಾ? ಇನ್ನ ಇಲ್ಲ ಎಷ್ಟು ಬರುತ್ತಪ್ಪ? 12,500 ರೂಪೀಸ್ ಬರುತ್ತೆ. ಇದನ್ನ ಏನಂತ ಕರೆಯೋಣ? ನೆಟ್ ಜಿ ಎಸ್ ಟಿ ಪೇಯರ್. ನಾನು ಇನ್ನೊಂದ್ಸರಿ ಹೇಳ್ಕೊಡ್ಲ, ಇದರಲ್ಲಿ ಅರ್ಥ ಆಗಿದ್ ಒಂದೇ ನಮ್ಗೆ. ಏನ್ ಗೊತ್ತಾ? ಐ ಜಿ ಎಸ್ ಟಿ ಫುಲ್ ಪರ್ಚೇಸ್ ಮಾಡ್ಬೇಕಾದ್ರೆ ಜಾಸ್ತಿ ಕಟ್ಬಿಟ್ಟಿದ್ದಾನೆ, ಸೇಲ್ ಏನು ಮಾಡಿಲ್ಲ. ಕರೆಕ್ಟಾ? ಅದಕ್ಕೆ ಅವ್ರಿಗೆ 30,000 ರೂಪಾಯಿ ಕ್ರೆಡಿಟ್ ಸಿಗುತ್ತೆ. ಆದ್ರೆ ಆ ಕ್ರೆಡಿಟ್ ಐ ಜಿ ಎಸ್ ಟಿ ಯೂಸ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡಿದ್ದಾನೆ? ಸಿ ಜಿ ಎಸ್ ಟಿ ಎಷ್ಟು ಬೇಕು ಅಷ್ಟು ಮಾಡಿದ್ದಾನೆ. ಉಳಿದಿರೋ ಅಮೌಂಟ್ ಏನ್ ಮಾಡಿದ್ದಾನೆ? ಎಸ್ ಜಿ ಎಸ್ ಟಿಗೆ ಮಾಡಿದ. ಅರ್ಥ ಆಯ್ತೀರಾ ಅಭಿಷೇಕ್? ನೋಡೋ, ಐ ಜಿ ಎಸ್ ಟಿ ನನ್ಗೆ ಎಷ್ಟೋ ಇದೆ, 30,000. 30,000 ನನಗೆ ಬರಬೇಕು. ಯಾರಿಂದ ಬರಬೇಕು? ಗವರ್ಮೆಂಟ್ ಇಂದ ಬರಬೇಕು, ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ಬರಬೇಕು. ಜಿ ಎಸ್ ಟಿ ಏನಾಯ್ತಾರೆ, ನಾನು 30,000 ಕೊಡಕ್ಕಾಗಲ್ಲ, ಒಂದ್ ಕೆಲಸ ಮಾಡೋ, ನೀನು ವಿತಿನ್ ದ ಸ್ಟೇಟ್ ಮಾಡಿರೋದಕ್ಕೆ ಜಿ ಎಸ್ ಟಿ ಎಷ್ಟಪ್ಪ ಕಟ್ಬೇಕು? ನೀನ 21,250 ಕಟ್ಬೇಕು. ಇಲ್ಲೂ 21,250. ಒಂದ್ ಕೆಲಸ ಮಾಡೋ, 30,000 ಫಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಕಟ್ಬೇಕಲ್ವಾ ಅದನ್ನ ನಿಲ್ ಮಾಡ್ಕೋ, ಅದನ್ನ ನಿಲ್ ಮಾಡ್ಕೋ. ಉಳಿದಿದ್ದನ್ನ ಸ್ಟೇಟ್ ಗವರ್ಮೆಂಟ್ ಎಷ್ಟು ಕಟ್ಟಬೇಕು ಜಿ ಎಸ್ ಟಿನ, ಅದನ್ನ ಮೈನಸ್ ಮಾಡ್ಕೋ, ಉಳಿದಿರೋ ಅಮೌಂಟ್ ಕಟ್ಟು ಅಂತ ಹೇಳ್ತಾರೆ. ಈಗ ಅರ್ಥ ಆಯ್ತಾ ನಿಮ್ಗೆ? ಇಲ್ಲ ಅಂದ್ರೆ ಅವ್ನು ಎಷ್ಟು ಕಟ್ಟಬೇಕಾಗಿತ್ತು? 42,000 ರೂಪಾಯಿ ಕಟ್ಟಬೇಕಾಗಿತ್ತು ಜಿ ಎಸ್ ಟಿನ. ಕರೆಕ್ಟ್ ಇಲ್ಲ, ಇದು ಮೈನಸ್ ಇದು ಮಾಡಿದ್ರೆ ಇಷ್ಟು ಕಟ್ಟಬೇಕಾಗಿತ್ತು. ಆವಾಗ ಐ ಜಿ ಎಸ್ ಟಿ ನಲ್ಲಿ ಎಕ್ಸೆಸ್ ಇರೋದ್ರಿಂದ ಆ ಎಕ್ಸೆಸ್ ನ ಫಸ್ಟ್ ಸಿ ಜಿ ಎಸ್ ಟಿಗೆ ಹಾಕಿ ಉಳಿದಿರೋದನ್ನ ಎಸ್ ಜಿ ಎಸ್ ಟಿಗೆ ಹಾಕ್ತಾರೆ. ಅರ್ಥ ಆಯ್ತೇನಪ್ಪ? ಈಗ ಅದೇ 30,000 ಇತ್ತು, ಎಷ್ಟು ಕೊಟ್ಟಿದೀವಿ? 21,250 ನೀನ್ ಮಾಡ್ಕೊಂಡಿದೀವಿ. 21,250 ಹೋದ್ರೆ ಏನೇ ಸಿಗುತ್ತೆ? 8,000. ಉಳಿದ ಜಾಸ್ತಿ ಇದ್ದು ಅಷ್ಟನ್ನು ಅಲ್ಲಿಗೆ ಕೊಟ್ಟಿದ್ದೀವಿ.